ಎಸ್ಎಸ್ಎಲ್ಸಿ ಎಕ್ಸಾಮ್ ಬೇಕಾ ಬೇಡವಾ ಹೀಗೊಂದು ಪ್ರಶ್ನೆಯನ್ನ ಇಟ್ಕೊಂಡು ಮಕ್ಕಳು ಎಕ್ಸಾಮ್ ಅನ್ನ ಬರೆಯೋದಾದ್ರೂ ಹೇಗೆ? ಇಷ್ಟು ದಿನಗಳ ರಜೆಯಲ್ಲಿ ಎಕ್ಸಾಮ್ ಯಾವಾಗುತ್ತೋ ಯಾವಾಗುತ್ತೋ ಅನ್ನೋ ಆತಂಕ ಇತ್ತು. ಈಗ ಒಂದು ತಿಂಗಳ ಮುಂಚಿತವಾಗಿ ಅನೌನ್ಸ್ ಮಾಡಿದ್ರು ಕೂಡ ಆ ಮಕ್ಕಳಿಗೆ ಇನ್ನೊಂದಷ್ಟು ಪ್ರಾಕ್ಟೀಸ್ ಸೆಷನ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಈಗ ಹೋದ್ರೂ ಕೂಡ ಅವ್ರು ಪಾಸ್ ಮಾಡ್ಕೊಳ್ತಾರ ಅನ್ನುವಂತಹ ಪ್ರಶ್ನೆ. ಸಂದೀಪ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಸಂದೀಪ್, ಹೇಳಿ. ನಮಸ್ತೆ ಮೇಡಮ್. ಓಕೆ, ಹೇಳಿ ಸಂದೀಪ್, ನಿಮ್ಮ ಒಪಿನಿಯನ್. ಮೇಡಮ್, ಇವಾಗ 3 ತಿಂಗಳಿಂದ ಕ್ಲಾಸಸ್ ನಡೆದಿಲ್ಲ ಮೇಡಮ್, ಎಸ್ಎಸ್ಎಲ್ಸಿ. ಸೊ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಬಗ್ಗೆ ಒಂದ್ ಗೊಂದಲ ಎದ್ದಿರುತ್ತೆ ಮೇಡಮ್. ಹಾಗೂ ಮತ್ತೆ ಇಷ್ಟು ದಿನದ ಪಾಠಗಳ ಬಗ್ಗೆನು ಅವ್ರಲ್ಲಿ ಗೊಂದಲ ಇರುತ್ತೆ ಮೇಡಮ್. ಹೀಗಾಗಿ ಅವ್ರ ಪರೀಕ್ಷೆ ಬರೆಯೋ ಟೈಮಲ್ಲಿ ಅವ್ರ ಹತ್ರ ಕುಂತಿರೋರಿಗೋ ಏನೋ ಒಂದು ಕೊರೋನಾ ಇದೆ ಏನೋ ಅಂತಕ್ಕಂತ ಒಂದು ಟೆನ್ಷನ್ ಅಲ್ಲಿ ಅವ್ರ ಸ್ವಲ್ಪ ತೊಂದರೆ ಆಗ್ಬೋದು ವಿದ್ಯಾರ್ಥಿಗಳಿಗೆ ಅಂತ ಮಾತಾಡ ಹೇಳ್ತಿದ್ದೀನಿ. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಕೃಷ್ಣಯ್ಯ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳ್ರಿ ಸರ್. ಮೇಡಮ್, ಈಗ SSLC ನಮ್ಮ ಹುಡುಗರು ಹಿಂದಿನ ಇದ್ರಲ್ಲಿ, ನಾನ್ ಪೇರೆಂಟ್ಸ್ ಮಾತಾಡ್ತಾ ಇದ್ದೀನಿ, ಈಗ 70% ಮಾಡಿರ್ತಾರೆ. ನೆಕ್ಸ್ಟ್ 90% ರೀಚ್ ಆಗಿ ಒಂದು ಡಾಕ್ಟರ್ ಇನ್ನೊಂದು ಮತ್ತೊಂದು ಹೋಗ್ಬೇಕು ಅಂದ್ರೆ ಇದು ಯಾಕೆ ಸಾಧ್ಯ ಮೇಡಮ್? SSLC ಎಕ್ಸಾಮ್ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಬಹಳ ಅನನುಕೂಲ ಆಗಲ್ವಾ ಮೇಡಮ್? ಓಕೆ, ಸರ್ಕಾರ ಏನ್ ತೀರ್ಮಾನ ತಗೊಂಡಿದೆ ಅದು ಸರಿ ಅಂತ ಹೇಳ್ತಿದ್ದೀರಾ? ಸರಿ ಅಂತ, ಖಂಡಿತ ಸರಿ ಮೇಡಮ್, ಅದು ಖಂಡಿತವಾಗಿ. ಓಕೆ, ಸೊ ಅಂದ್ರೆ ಪರ್ಸೆಂಟೇಜ್ ವೈಸ್ ಹೋದಾಗ ಕಷ್ಟ ಆಗುತ್ತೆ ಅವರ ಹೈಯರ್ ಎಜುಕೇಶನ್ಗೆ, ಅಂಥವ್ರಿಗೆ ಇದು ನಷ್ಟ ಆಗಲ್ವಾ ಅಂತ. ರೈಟ್, ಇದು ವ್ಯಾಲಿಡ್ ಕ್ವೆಶ್ಚನ್, ಇದು ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕೃಷ್ಣಯ್ಯ ಅವರೇ. ಕಾರ್ತಿಕ್ ಚಿತ್ರದುರ್ಗದಿಂದ ಕಾಲ್ ಮಾಡಿದ್ದಾರೆ, ವಿದ್ಯಾರ್ಥಿ. ಹೇಳಿ ಕಾರ್ತಿಕ್. ಕಾರ್ತಿಕ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಹೇಳಿ, ಏನು ನಿಮ್ಮ ಒಪಿನಿಯನ್ ಏನು? ಮೇಡಮ್, ನಾವು ಹಾಸ್ಟೆಲಲ್ಲಿ ಇರ್ತೀವಿ. ನಾವು ಹಾಸ್ಟೆಲಲ್ಲಿದ್ರೆ ಎಲ್ಲರಿಗೂ ಬಂದ್ರೆ ಏನ್ ಮಾಡ್ಬೇಕು ಮೇಡಮ್? ನೀವು ಹಾಸ್ಟೆಲಲ್ಲಿ ಇದ್ದೀರಿ, ಎಲ್ರಿಗೂ ಬಂದ್ರೆ ಏನ್ ಮಾಡ್ಬೇಕು ಅಂತನಾ? ಸೊ ಈಗ ಎಕ್ಸಾಮ್ ಮಾಡದೇ ಇರೋದೇ ಬೆಸ್ಟ್ ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಮೇಡಮ್, ಮಾಡ್ಲಿ, ಲಾಕ್ಡೌನ್ ಮುಗಿದ ಅಕಸ್ಮಾತ್ ನಮ್ಮ ಹಾಸ್ಟೆಲಲ್ಲಿ ಸ್ಟ್ರೆಂತ್ ಬಹಳ ಇದೆ ಮೇಡಮ್. ಓಕೆ ಓಕೆ, ಹಾ, ಏನ್ ಮಾಡ್ಬೇಕು ಮತ್ತೆ? ನಾವು SSLC ಎಕ್ಸಾಮ್ ಇಟ್ರು ಅಂತಂದ್ರೆ ಸ್ಯಾನಿಟೈಸರ್ ಹಾಕೊಂಡು ಹೋಗ್ತೀವಿ ಎಕ್ಸಾಮ್ ಬರೀಬೇಕಾದ್ರೆ. ಆದ್ರೆ ಇಲ್ ಬರೀಬೇಕಾದ್ರೆ ಮಾಸ್ಟರ್ ಇದ್ದಾಗ ನಾವು ದೂರದಿಂದ ಮೇಡಮ್ ನಾವೆಲ್ಲ ಹೋಗಿರೋದು ಹಾಸ್ಟೆಲಿಗೆ. ಓಕೆ ಓಕೆ, ಸೊ ಒಬ್ಬರಿಂದ ಎಲ್ರಿಗೂ ಸ್ಪ್ರೆಡ್ ಆಗ್ಬಿಟ್ರೆ ಆಗ ಏನ್ ಮಾಡೋದು ಅಂತ ನಿಮ್ ಪ್ರಶ್ನೆ. ನೋಡೋಣ. ಓಕೆ ಕಾರ್ತಿಕ್, ನೋಡೋಣ ನಿಮ್ಮೆಲ್ಲರ ಧ್ವನಿ ಸರ್ಕಾರ ಮತ್ತೇನಾದ್ರೂ ಮನಸ್ಸು ಬದಲಾಯಿಸುತ್ತಾ ಅಂತ. ಬಟ್ ಅವರು ಇಲ್ಲ ಮಾಡೇ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಆದರೂ ಕೂಡ ನಿಮ್ಮ ಒಪಿನಿಯನ್ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀರಿ. ಶಿಕ್ಷಣ ಸಚಿವರಂತೂ ಎಕ್ಸಾಮ್ ಮಾಡೇ ಮಾಡ್ತೀವಿ, ಎಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಸ್ಟೂಡೆಂಟ್ ಅನುಕಾ ಕಾಲ್ ಮಾಡಿದ್ದಾರೆ. ಅನುಕಾ ಹೇಳಿ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಳಿ. ಮ್ಯಾಮ್, ಎಕ್ಸಾಮ್ ನಡೀಲಿ ಅನ್ನೋದು ನನ್ನ ಅಭಿಪ್ರಾಯ ಮ್ಯಾಮ್. ಓಕೆ, ಓದ್ಕೊಂಡಿದ್ದೀರಾ ನೀವು? 3 ತಿಂಗಳಿಂದ ನನಗೆ ಸಿಗ್ಲಿಲ್ಲ ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳಿಕ್ಕೆ ಅನ್ನೋ ಪ್ರಶ್ನೆ ನಿಮ್ಗಿಲ್ವಾ? ಇಲ್ಲ ಮ್ಯಾಮ್. ಓಕೆ, ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಮ್ಯಾಮ್, ಎಕ್ಸಾಮ್ ನಡೀಲಿ. ಎಕ್ಸಾಮ್ ನಡೀಲಿ, ಫೇಸ್ ಮಾಡ್ತೀವಿ ಅಂತ ಭಯ ಇಲ್ಲ ಅಲ್ಲ? ಇಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು ಅನುಕಾ. ಓಕೆ, ಕೆಲವು ವಿದ್ಯಾರ್ಥಿಗಳು ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ, ನಾವು ಎಕ್ಸಾಮ್ನ ಫೇಸ್ ಮಾಡ್ತೀವಿ, ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಅಂತ. ಇನ್ನು ಕೆಲವರು ನಮಗೆ ಪೋರ್ಷನ್ಸೇ ಕಂಪ್ಲೀಟ್ ಆಗಿಲ್ಲ ಅಂತ. ಹಾಸನಿಂದ ರಾಜೇಶ್ವರಿ ಕಾಲ್ ಮಾಡಿದ್ದಾರೆ. ರಾಜೇಶ್ವರಿ ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಆಲ್ರೈಟ್, ಸಂಪರ್ಕ ಸಾಧ್ಯವಾಗಿಲ್ಲ. ಎಸ್, ನಾವು ಪ್ರಿಪೇರ್ ಆಗಿದ್ದೀವಿ ಅನ್ನೋರು ಇದ್ದಾರೆ, ಆಗಿಲ್ಲ, ನಮಗೆ ಯಾವುದೇ ಪೋರ್ಷನ್ಸ್ ಕವರ್ ಆಗಿಲ್ಲ, ನಾವು ಹೆಂಗೆ ಫೇಸ್ ಮಾಡೋದು, ಈ 3 ಮಂತ್ಸ್ ನಮಗೆ ಗ್ಯಾಪ್ ಸಿಕ್ಬಿಟ್ಟಿದೆ, ನಮಗೆ ಟೆನ್ಷನ್ ಬೇರೆ ಇದೆ, ಈ ಥರದ ಪ್ರಶ್ನೆಗಳನ್ನ ಇಟ್ಕೊಂಡು ಬೇಕು ಬೇಡ ಚರ್ಚೆಗಳು ನಡೀತಾ ಇದೆ. ಸೊ ಈ ಸಂಬಂಧವಾಗಿ ಸರ್ಕಾರದ ವತಿಯಿಂದ ಈಗೊಂದು ತೀರ್ಮಾನ ಕೂಡ ಹೊರಗೆ ಬಂದಿದೆ. ಬೇರೆ ರಾಜ್ಯಗಳು ಮಾಡಿರೋ ರೀತಿಯಲ್ಲಿ ನಾವು ಮಾಡಲಿಕ್ಕಾಗಲ್ಲ. ನಮ್ಮ ರಾಜ್ಯದ ಪರಿಸ್ಥಿತಿ ಕೂಡ ಹಾಗೇನು ಕೆಟ್ಟ ಪರಿಸ್ಥಿತಿ ಇಲ್ಲಿಲ್ಲ. ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಳ್ಳೋ ಮೂಲಕವಾಗಿ ಎಕ್ಸಾಮ್ಸ್ನ ಮಾಡಬಹುದು, ಸಾಮೂಹಿಕವಾಗಿ ಪಾಸ್ ಮಾಡೋ ಮೂಲಕವಾಗಿ ಕೆಲವರಿಗೆ ಅನ್ಯಾಯ ಮಾಡಿದಂತಾಗುತ್ತೆ, ಸ್ಪೆಷಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ದಂಗಾಗತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಪರೀಕ್ಷೆಯನ್ನು ನಡೆಸ್ತೀವಿ, ಮುಂದೆ ಏನಾದರೂ ಹೆಚ್ಚು ಕಮ್ಮಿಗಳಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ಬದಲಿ ಮಾರ್ಪಾಡುಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಶ್ವಿನಿ ಚಿತ್ರದುರ್ಗ ಚಿಕ್ಕಬಳ್ಳಾಪುರದಿಂದ, ಅಶ್ವಿನಿ ಹೇಳಿ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ.
ನನಗೆ ಒಂದ್ ಪ್ರಶ್ನೆ ಏನು ಅಂದ್ರೆ, ಇವಾಗ ಕಂಪನಿಗಳಲ್ಲೆಲ್ಲ ಏನೇ ಕೊರೋನಾ ಇದ್ರು ಏನೇ ಇದ್ರು ನಾವು ಪ್ರಿಕಾಷನ್ಸ್ ತಗೊಂಡು ಓಪನ್ ಮಾಡಿ ಅಂತ ಹೇಳ್ತಿದಾರಲ್ವಾ, ಯಾಕಂದ್ರೆ ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ದುಡ್ಡು ಬರುತ್ತೆ, ಲಾಭ ಬರುತ್ತೆ ಸರ್ಕಾರಕ್ಕೆ ಇರ್ಬೋದು ಅಥವಾ ನಮ್ಗೆ ಇರ್ಬೋದು ಕೆಲ್ಸಕ್ಕೆ ಹೋಗೋರ್ಗೆ ಇರ್ಬೋದು. ಬಟ್ ಮಕ್ಕಳಿಗೆ 10th ಎಕ್ಸಾಮ್ 12th ಎಕ್ಸಾಮ್ ಅನ್ನೋದು ಕೂಡ ನನ್ನ ಪ್ರಕಾರ ಒಂಥರ ಹಂಗೇನೆ. ಇವಾಗ ಅದು ಏನೋ ಎಕ್ಸಾಮ್ ಮಕ್ಕಳಿಂಗ್ ಕೇಳಿದ್ರೆ ಡೈರೆಕ್ಟ್ ಆಗಿ ಅವ್ರು ಹಂಗೆ ಅಂತಾರೆ, ನಮ್ಗೆ ಎಕ್ಸಾಮ್ ಕೆಲವ್ರು ಬೇಕು ಅಂತಾರೆ ಕೆಲವ್ರು ಬೇಡ ಅಂತಾರೆ. ಬಟ್ ನಾವು ತುಂಬಾ ದೂರದಲ್ಲಿ ನೋಡೋದಾದ್ರೆ ಅದೆಷ್ಟು ಇಂಪಾರ್ಟೆಂಟ್ ಅಲ್ವಾ, ಎಲ್ಲದಕ್ಕೂ ನಾವು SSLC ಮತ್ತೆ PUC ಬೇಸ್ ಮಾರ್ಕ್ಸ್ ಮೇಲೆ ಎಲ್ಲದನ್ನು ಫಿಲ್ಟರ್ ಔಟ್ ಮಾಡೋದು. ಸೊ ಇವಾಗ ಎಕ್ಸಾಮ್ ಬೇಡ ಅಂತ ಎಲ್ಲಾರು ಪಾಸ್ ಮಾಡ್ಬಿಟ್ರೆ ನಾಳೆ ದಿವಸ ಮಕ್ಳು ಕೆಲ್ಸಕ್ಕೆ ಹೋದಾಗ ಈ ಬ್ಯಾಚ್ ಅಲ್ಲಿ ಎಲ್ಲರೂ ಪಾಸ್ ಆಗಿರ್ತಾರೆ, ಹೆಂಗೆ ಫಿಲ್ಟರ್ ಔಟ್ ಮಾಡಕ್ಕಾಗುತ್ತೆ, ಯಾರಿಗೆಂತ ಇಂಟರ್ವ್ಯೂ ಮಾಡಕ್ಕಾಗುತ್ತೆ, ಕಷ್ಟ ಆಗುತ್ತಲ್ವಾ. ಸೊ ನನ್ ಪ್ರಕಾರ ಎಕ್ಸಾಮ್ ಮಾಡೋದೇ ಒಳ್ಳೇದು, ಯಾಕಂದ್ರೆ ಬರೀ 10th ಮಕ್ಳು ಅವ್ರು ದೊಡ್ಡವರೇ, ಅವ್ರಿಗೆ ಹೇಳ್ಬೋದಲ್ವಾ ದೂರ ದೂರ ಹೆಂಗಿದ್ರು ಎಕ್ಸಾಮ್ ದೂರ ದೂರ ಕುತ್ಕೊಂಡೇ ಬರೆಯೋದು. ಓಕೆ, ಥ್ಯಾಂಕ್ ಯು ಅಶ್ವಿನಿ ಕಾಲ್ ಮಾಡಿದಕ್ಕೆ. ಗ್ರೀಷ್ಮ ಕಾಲ್ ಮಾಡಿದ್ದಾರೆ. ಹಲೋ ಗ್ರೀಷ್ಮ ಹೇಳಿ. ಹಲೋ ಮೇಡಮ್. ಹಲೋ ಹೇಳಿ, ನಿಮ್ಮ ಒಪಿನಿಯನ್ ಏನು? ನನ್ನ ಅಭಿಪ್ರಾಯ ಏನಂದ್ರೆ ಈಗ SSLC ಎಕ್ಸಾಮ್ ನಡೆಸಬೇಕು ಅಂತ. ಓಕೆ, ಇವಾಗ ಯಾವತ್ತಾದ್ರೂ ಮುಂದೆ ನಡೆಸಲೇಬೇಕಿದೆ. ಬಟ್ ಆತಂಕ ಕೂಡ ಇದೆ, ಇದು ಕೂಡ ಇದೆ, ಬಟ್ ಸರ್ಕಾರ ಜವಾಬ್ದಾರಿ ತಗೊಂಡ್ ಮಾಡಿದ್ರೆ ಎಲ್ಲ ಸರಿಯಾಗಿ ನಡೆಯುತ್ತೆ ಅಂತ. 10th ಸ್ಟೂಡೆಂಟ್ ನೀವು? ಹಾ ಹೌದು. ಓಕೆ, ಪ್ರಿಪೇರ್ ಆಗಿದ್ದೀರಿ, ನಿಮ್ಮ ಸ್ಕೂಲ್ ಅಲ್ಲಿ ಎಲ್ಲಾ ಪೋರ್ಷನ್ಸ್ ಕವರ್ ಮಾಡಿದ್ದಾರೆ? ಹಾ, ಕವರ್ ಮಾಡಿದ್ದಾರೆ. ಬಟ್ ನಾನು ನ್ಯೂಸ್ ನೋಡ್ತಿದ್ದೆ, ಹಳ್ಳಿಗಳಲ್ಲಿ ಎಷ್ಟೊಂದ್ ಜನ ಹೇಳ್ತಾ ಇದಾರೆ ಸಮಸ್ಯೆ ಇದೆ ಅಂತ. ಇವಾಗ ಸರ್ಕಾರ ಜವಾಬ್ದಾರಿ ತಗೊಂಡ್ರೆ ನಡೆಸಬಹುದು ಅಂತ. ಓಕೆ, ಆಗ್ಲಿ ಅನ್ನೋದು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ ಗ್ರೀಷ್ಮ. ಬಹಳ ಮಕ್ಕಳು ನಮ್ಮ ಶಾಲೆಗಳಲ್ಲಿ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ಆಗಿಲ್ಲ ಅಂದರೂ ಕೂಡ ಈ 3 ತಿಂಗಳಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಕವರ್ ಮಾಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಎಕ್ಸಾಮ್ ಬೇಡ ಅನ್ನೋದಕ್ಕಿಂತ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾ ಇದೆ ಅದಕ್ಕೆ ನಾವು ಕೂಡ ಭದ್ರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಮತಾ ದಾವಣಗೆರೆಯಿಂದ. ಹಲೋ ಮಮತಾ ಹೇಳಿ. ಹಲೋ. ಹ್ಞೂ ಹೇಳಿ. ಹಾ, ಎಕ್ಸಾಮ್ ಬೇಕು ಮೇಡಮ್, SSLC ಇಂಪಾರ್ಟೆಂಟ್ ಅಲ್ಲ, SSLC ಸೆಕೆಂಡ್ PUC ಅಲ್ಲ. ಓಕೆ, ಸೊ ಎಕ್ಸಾಮ್ ನಡೀಲಿ ಅಂತ ಹೇಳ್ತೀರಾ? SSLC ಸೆಕೆಂಡ್ PUC ಅಲ್ಲ ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಬೇಕೇ ಬೇಕಾಗುತ್ತೆ ಎಕ್ಸಾಮ್. ಓಕೆ, ಬಟ್ ಟೆನ್ಷನ್ ಇದೆಯಲ್ಲ ಮಕ್ಕಳಲ್ಲಿ ಕೊರೋನಾದು. ಅಲ್ಲ ಮೇಡಮ್, ಅವರೆಲ್ಲ ದೊಡ್ಡವರು ಆಗ್ತಾರೆ, ಅವರಿಗೆಲ್ಲ ಸ್ಯಾನಿಟೈಸರ್ ಕೊಟ್ಟು ಕಳ್ಸಿದ್ರೆ ಆಯ್ತು, ಮಾಸ್ಕ್ ಹಾಕಿ ದೂರ ದೂರ ಇದೆ ಅಂತ ಎಕ್ಸಾಮ್ ಮಾಡಬೇಕು. ಓಕೆ, ಎಸ್, ಥ್ಯಾಂಕ್ ಯು ಮಮತಾ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಮಕ್ಕಳು ಸಣ್ಣ ಮಕ್ಕಳಲ್ಲ, ಪದೇ ಪದೇ ಹೇಳಿಸ್ಕೊಳ್ಬೇಕು ಅಂತೇನಲ್ಲ, ಮಾಸ್ಕ್ ಹಾಕಿ ಸ್ಯಾನಿಟೈಸರ್ ಕೊಟ್ಟು ಕಳಿಸಿದ್ರೆ ಅವ್ರ ಸುರಕ್ಷತೆಯಲ್ಲಿ ಅವ್ರು ಇರ್ತಾರೆ, ಎಕ್ಸಾಮ್ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಬೇಡ ಅನ್ನುವಂಥ ಅಭಿಪ್ರಾಯಗಳನ್ನ, ಯಾಕಂದರೆ ಈಗಾಗಲೇ ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ, ಕೊರೋನಾ ಮಕ್ಕಳು ಎಲ್ಲಿ ಓಡಾಡ್ಕೊಂಡು ಬಂದಿರ್ತಾರೋ, ಮತ್ತು ಅಲ್ಲಿಂದ ಮಕ್ಕಳಿಗೆ ಸ್ಪ್ರೆಡ್ ಆಗಿಬಿಟ್ರೆ ಏನು ಅನ್ನುವಂಥ ಟೆನ್ಷನ್. ಟೆನ್ಷನ್ ಬಿಡಿ, ಎಕ್ಸಾಮ್ನ ಫೇಸ್ ಮಾಡೋದಕ್ಕೆ ಮಕ್ಕಳಿಗೆ ಸಾಥ್ ಕೊಡಿ ಅಂತ ಈಗಾಗಲೇ ಸರ್ಕಾರದ ಕಡೆಯಿಂದ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಎಕ್ಸಾಮನ್ನು ಕೈ ಬಿಡೋ ಪ್ರಶ್ನೆನೇ ಇಲ್ಲ ಅನ್ನುವಂಥ ಉತ್ತರವನ್ನು ಕೂಡ ಕೊಟ್ಟಾಗಿದೆ. ಹಾಗಾಗಿ ಡಿಸ್ಟರ್ಬ್ ಆಗಬೇಡಿ, ಓದೋ ವಿಚಾರದಲ್ಲಿ ನಿಮ್ಮ ಓದನ್ನು ಮುಂದುವರಿಸಿ. ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಏನು ಸರ್ಕಾರ ಈಗಾಗಲೇ 10 ದಿನದ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಹೇಳಿದೆ, ಅದು ಕೂಡ ಆಗುತ್ತೆ. ಮಂಜುಳಾ ಕಾಲ್ ಮಾಡಿದ್ದಾರೆ, ನಮಸ್ತೆ ಮೇಡಮ್. ಹಲೋ ಮಂಜುಳಾ ಅವರೇ ಹೇಳಿ. ನಮಸ್ತೆ ಮೇಡಮ್. ಓಕೆ ನಮಸ್ತೆ ಹೇಳಿ, ನಿಮ್ಮ ಒಪಿನಿಯನ್ ಏನು ಮೇಡಮ್? ಎಕ್ಸಾಮ್ ಮಾಡಬೇಕು ಅಂತ ಮೇಡಮ್. ಎಕ್ಸಾಮ್ ಮಾಡಬೇಕು ಅಂತ? ಹೌದು ಮೇಡಮ್, ಯಾಕಂದ್ರೆ ಗ್ರೇಡ್ ಹೋಗುತ್ತೆ ಮೇಡಮ್, PUC ಸೆಕೆಂಡ್ PUC ಮತ್ತೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಎಕ್ಸಾಮ್ ಮಾಡಬೇಕು. ಓಕೆ, ಯಾಕಂದ್ರೆ ಓದ್ದೇ ಇರೋರ್ಗು ಒಂದೇ ರಿಸಲ್ಟ್, ಓದ್ದೇ ಇರೋರ್ಗು ಒಂದೇ ರಿಸಲ್ಟ್ ಬಂದ್ರೆ ಕಷ್ಟ ಆಗುತ್ತೆ. ಅವ್ರು ಹೇಳಿದ್ರು ನಿರಂಜನ ರಾಜ್ಯ ಅವರು, ಶಿಕ್ಷಣ ತಜ್ಞರು, ಅವ್ರು ಇದ್ರಲ್ಲಿ ನಾವು ತಗೊಳಕ್ ಆಗೋದಿಲ್ಲ, ಯಾಕಂದ್ರೆ ಅವರು ಗ್ರೇಡ್ ಮೇಲೆ ಕೊಡ್ತೀರಿ ಆತರ ಈ ತರ ಅಂತ ಹೇಳ್ತಾ ಇದಾರೆ. ಅವಾಗ ಕಾಪಿ ಮಾಡಿರ್ತಾರೆ ಆತರ ಈ ತರ ಇರುತ್ತೆ, ಈಗ ಅದ್ರ ಸ್ಟ್ರಿಕ್ಟಾಗಿ ಬರೀತಾರಲ್ವಾ, ಡಿಸ್ಟೆನ್ಸ್ ಇರುತ್ತೆ. ಅವ್ರು ಹೇಳ್ತಾ ಇದ್ದು ಈಗ ಪ್ರಿಪರೇಟರಿ ಎಲ್ಲ ಮಾಡಿರ್ತಾರಲ್ಲ, ಟೆಸ್ಟ್ ಗಳೆಲ್ಲ ಮಾಡ್ಕೊಂಡಿರ್ತಾರಲ್ಲ, ಸೊ ಅದ್ರಲ್ಲಿ ಹೇಗ್ ಪರ್ಫಾರ್ಮ್ ಮಾಡಿರ್ತಾರೆ ಅನ್ನೋದ್ರ ಆಧಾರದ ಮೇಲೆ ಪಾಸ್ ಗಳನ್ನ ಮಾಡಬಹುದು ಅಂತ. ಓಕೆ, ಥ್ಯಾಂಕ್ ಯು ಮಂಜುಳಾ ಕಾಲ್ ಮಾಡಿದಕ್ಕೆ. ಪರಶುರಾಮ್ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ ಹೇಳಿ. ಮ್ಯಾಮ್, ನಮ್ದು ಅಭಿಪ್ರಾಯ ಏನಂದ್ರೆ ಎಕ್ಸಾಮ್ ಅನ್ನ ಇವರು ಕಂಡಕ್ಟ್ ಮಾಡಬಾರ್ದಂತ. ಹಾ, ಮಾಡಬಾರ್ದು. ಹಾ ಮೇಡಮ್. ಓಕೆ, ಯಾಕ್ ಸರ್? ಏಕೆಂದ್ರೆ ಇವರು ನಮ್ ಇವರು ಸರ್ಕಾರ ಇದಾರಲ್ಲ, ಸರ್ಕಾರದವರು ನಮಗೆ ಒಂದು ಅನೌನ್ಸ್ಮೆಂಟ್ ಮಾಡ್ಲಿ, ವಿದ್ಯಾರ್ಥಿಗಳಿಗೆ ಏನು ಸೋಂಕು ತಗಲ್ದಾಗೆ ನಾವು ನೋಡ್ಕೊಂತೀವಿ ಅಂತ. ಹಾ, ಅಲ್ಲ ಈಗ ಬೇಕಾದಂತ ಸುರಕ್ಷತಾ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಅಂತ ಅಂದಾಗ ಅಷ್ಟು ಸಾಲದಾಗುತ್ತಾ? ಅದು ನಾವು ಪೇರೆಂಟ್ ಆಗಿ ಯಾವ ನಮ್ಮ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡೋದು ಒಳ್ಳೇದಲ್ಲ. ಆದ ಕಾರಣ ಇವರು ನಮ್ಗೆ ಸ್ಯೂರಿಟಿ ಕೊಡಬೇಕು, ವಿದ್ಯಾರ್ಥಿಗಳಿಗೆ ಸೋಂಕು ತಗಲಲ್ಲ ಅಂತ ಕಾರಣಕ್ಕೆ ನಾವು ಎಕ್ಸಾಮ್ ಕಳಿಸ್ತೀವಿ ವಿದ್ಯಾರ್ಥಿಗಳಿಗೆ. ಓಕೆ,
ಥ್ಯಾಂಕ್ ಯು ಪರಶುರಾಮ್ ಕಾಲ್ ಮಾಡಿದ್ದಕ್ಕೆ. ಸುಧಾ ಕಾಲ್ ಮಾಡಿದ್ದಾರೆ ಹಾಸನಿಂದ. ಮೇಡಮ್ ನಮಸ್ತೆ. ಸುಧಾ ಅವರೇ ಕೇಳಿಸ್ತಾ ಇದೆಯಾ? ಓಕೆ, ಎಸ್ ಸಂಪರ್ಕ ಸಾಧ್ಯವಾಗಿಲ್ಲ. ಓಕೆ, ಬಹಳಷ್ಟು ಪಬ್ಲಿಕ್ ಕಾಲ್ಸ್ ಬರ್ತಾ ಇದೆ ಪರೀಕ್ಷೆಯ ವಿಚಾರದಲ್ಲಿ ಬೇಕು ಬೇಡ ಎಂಬ ಚರ್ಚೆಗಳಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಈಗಾಗಲೇ ತಮಿಳುನಾಡು ಮತ್ತು ತೆಲಂಗಾಣ ಸರ್ಕಾರ ತೀರ್ಮಾನ ಮಾಡಿಯಾಗಿದೆ, ಮಕ್ಕಳೆಲ್ಲರನ್ನೂ ಕೂಡ ಸಾಮೂಹಿಕವಾಗಿ ಪಾಸ್ ಮಾಡ್ತೀವಿ, ಎಕ್ಸಾಮನ್ನು ಮಾಡಲ್ಲ ಅಂತ. ಸೊ ಈ ವಿಚಾರವಾಗಿ ನಮ್ಮ ಸರ್ಕಾರ ಕೂಡ, ಅಂದರೆ ರಾಜ್ಯ ಸರ್ಕಾರ ಕೂಡ ಇದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾ ಅನ್ನುವಂಥ ಅಭಿಪ್ರಾಯಗಳ ಸಂಗ್ರಹ ಆಗ್ತಾ ಇದೆ. ಹಲವರು ಬೇಕು ಅಂದರೆ ಇನ್ನೂ ಹಲವರು ಬೇಡ, ಯಾಕಂದರೆ ನಮ್ಮಲ್ಲಿನ್ನೂ ಭಯ ಹೋಗಿಲ್ಲ. ಸರ್ಕಾರ ಕಾನ್ಫಿಡೆನ್ಸನ್ನು ಕೊಡಲಿ, ಕೊರೋನಾ ಮಕ್ಕಳಿಗೆ ಬರದೇ ಇರೋ ಹಾಗೆ ನೋಡ್ಕೊಳ್ತೀವಿ ಅಂತ. ಸೊ ಆಗ ನಾವು ಬೇಕಿದ್ರೆ ಪರೀಕ್ಷೆ ಕಳಿಸ್ತೀವಿ ಅಂತ. ಪೃಥ್ವಿ ಕಾಲ್ ಮಾಡಿದ್ದಾರೆ ಶಿವಮೊಗ್ಗದಿಂದ. ಪೃಥ್ವಿ ನಮಸ್ತೆ, ಹೇಳಿ. ಹಾ ನಮಸ್ತೆ ಮ್ಯಾಮ್. ಓಕೆ ಹೇಳಿ. ಎಕ್ಸಾಮ್ ಬೇಕು? ಬೇಕು. ಓದಿದ್ದೀರಾ? ಹಾ ಓದಿದ್ದೀವಿ. ಈಗ ಎಕ್ಸಾಮ್ ಮಾಡಿಲ್ಲ ಅಂದ್ರೆ ನಮ್ಮ ಒಂದ್ ವರ್ಷ ನಾವು ಓದಿರೋದು ಹೋಗ್ಬಿಡತ್ತೆ. ಓಕೆ, ಆ ಕಾರಣದಿಂದ ಎಕ್ಸಾಮ್ ಬೇಕು ಅಂತ. ಓಕೆ, ನಿಮ್ಮ ಎಫರ್ಟ್ಗೆ ಏನ್ ಪ್ರತಿಫಲ ಸಿಗುತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ಎಕ್ಸಾಮ್ ಫೇಸ್ ಮಾಡ್ಬೇಕು ಅಂತ. ಹಾ ಹೌದು ಮ್ಯಾಮ್. ಓಕೆ, ಬಟ್ ಕೊರೋನಾ ಭಯ ಎಲ್ಲ ಇಲ್ಲ ನಿಮ್ಗೆಲ್ಲ? ಆಗಲ್ಲ, ನಾವು ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಹಾಕೊಂಡು ಹೋದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಆಯ್ತಲ್ಲ. ಆದ್ರೆ ಎಕ್ಸಾಮ್ ಮಾಡಿದ್ರೆ ನಮ್ಮ ಮುಂದಿನ ಲೈಫ್ಗೂ ಕೂಡ ಎಕ್ಸಾಮ್ ಬೇಕು. ಓಕೆ, ಥ್ಯಾಂಕ್ ಯು ಪೃಥ್ವಿ ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶ್ವೇತಾ. ಹಲೋ ಶ್ವೇತಾ, ಹೇಳಿ. ಹಲೋ ಮೇಡಮ್, ಹೇಳಿ. ನಿಮ್ಗೇನ್ ಅನ್ಸುತ್ತೆ, ಎಕ್ಸಾಮ್ ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ? ಎಕ್ಸಾಮ್ ಬೇಕು ಮೇಡಮ್. ಬೇಕು ಅನ್ಸ್ತಿದೆ, ಯಾಕೆ? ಓದ್ಕೊಂಡಿದ್ದೀರಾ ಚೆನ್ನಾಗಿ? ಎಸ್ ಮೇಡಮ್, ಇವಾಗ ನಮ್ಗೆ ಟೆಸ್ಟ್ಗಳ ಮೇಲೆ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅದು ತಪ್ಪು ಮೇಡಮ್, ಯಾಕಂದ್ರೆ ಓದಿರಲ್ಲ, ಎಕ್ಸಾಮ್ ಓದ್ಕೊಳ್ಳೋಣ ಅಂತ ಸ್ವಲ್ಪ ಜನ ಹಂಗೆ ಬಿಟ್ಟಿರ್ತಾರೆ ಮೇಡಮ್. ಹೌದಾ, ಹಂಗೂ ಮಾಡ್ತಾರ? ಹೌದು ಮೇಡಮ್, ಸ್ವಲ್ಪ ಓದಿರ್ತಾರೆ, ಎಕ್ಸಾಮ್ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ಸ್ವಲ್ಪ ಮಾತ್ರ ಓದಿರ್ತಾರೆ. ಅದ್ರಿಂದ ಫೈನಲ್ ಎಕ್ಸಾಮ್ ನೋಡ್ಕೊಳ್ಳೋಣ ಅನ್ನೋರು ಇರ್ತಾರೆ ಮೇಡಮ್, ಅದ್ರಿಂದ ಎಕ್ಸಾಮ್ ಬೇಕು. ಓಕೆ, ಎಕ್ಸಾಮ್ ಮಾಡಲಿ ಅಂತ ಈಗ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅದಕ್ಕೆ ನಾವು ಫುಲ್ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಎಸ್ ಮೇಡಮ್, ಓದಿರೋರ್ಗೂ ಓದದೇ ಇರೋರ್ಗೂ ವ್ಯತ್ಯಾಸನೇ ಇರಲ್ಲ. ಓಕೆ, ಥ್ಯಾಂಕ್ ಯು ಶ್ವೇತಾ. ಬೆಂಗಳೂರಿನಿಂದ ಮಿಸ್ ಬಾ ಕಾಲ್ ಮಾಡಿದ್ದಾರೆ, ಹೇಳಿ ಮಿಸ್ ಬಾ. ಹಲೋ ಮ್ಯಾಮ್. ಹಲೋ ಹೇಳಿ. ನಮಗೆ ಎಕ್ಸಾಮ್ ಬೇಕು ಮ್ಯಾಮ್, ನಾವು ಇಷ್ಟು ಒನ್ ಇಯರ್ ಇಂದ ಫುಲ್ಲು ಓದಿರೋದು ಎಲ್ಲ ಕ್ಯಾನ್ಸಲ್ ಆದ್ರೆ ವೇಸ್ಟ್ ಆಗುತ್ತೆ. ಬಟ್ ಆಕ್ಚುಲಿ ನಾವು ಇಲ್ಲಿ ಊರಲ್ಲಿ ಬಂದ್ಬಿಟ್ಟು ಮಕ್ಕಳು ಸಿಕ್ಕಾಕೊಂಡಿರುವಾಗ ಅವ್ರಿಗೆ ಅಲ್ಲೇ ಎಕ್ಸಾಮ್ ಬರೆಯೋಕೆ ಆಗುತ್ತಾ? ಹಾ, ಅಲ್ಲಿ ಈಗ ಎಲ್ಲೆಲ್ಲಿರ್ತಾರೆ ಅಲ್ಲಲ್ಲೇ ಎಕ್ಸಾಮ್ಗಳನ್ನ ಫೇಸ್ ಮಾಡ್ಲಿಕ್ಕೆ ಸೆಂಟರ್ಗಳಲ್ಲಿ ಹೋಗಿ ಮುಂಚೆನೆ ಹೇಳ್ಕೊಳ್ಳಿಕ್ಕೆ ಪರ್ಮಿಷನ್ ಇದೆ. ಸೊ ಅಲ್ಲೇ ಮಾಡ್ಬೋದು, ಎಕ್ಸಾಮ್ ಬರೀಬಹುದು. ನಾವು ಕೇಳಿದ್ವಿ ಮ್ಯಾಮ್, ಬಟ್ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳಿದ್ರು. ಹೌದಾ, ಸೊ ಅದನ್ನ ರೀಚೆಕ್ ಮಾಡೋಣ ಮಿಸ್ ಬಾ. ಥ್ಯಾಂಕ್ ಯು. ಓಕೆ, ಬಟ್ ಸರ್ಕಾರ ಅಂತೂ ತೀರ್ಮಾನ ಮಾಡಿದೆ ಆ ಥರದ ಅವಕಾಶಗಳನ್ನ ಕೊಡ್ತೀವಿ ಅಂತ. ತರುಣ್ ಕಾಲ್ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ತರುಣ್. ತರುಣ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ, ನಿಮ್ಮ ಒಪಿನಿಯನ್ ಏನು? ಮೇಡಮ್, ಮಾರ್ಚ್ 27ಕ್ಕೆ ಎಕ್ಸಾಮ್ ಆಗ್ಬೇಕಾಗಿತ್ತು. ಇಲ್ಲಿವರೆಗೂ 3 ತಿಂಗಳಾಯ್ತು ಮೇಡಮ್, ಹುಡುಗರು ಮನೇಲೇ ಇದ್ದಾರೆ. ಹೌದು, ಹುಡುಗರು ಏನು ಎಷ್ಟ್ ಜನ ಓದಾರು ಏನು ಗೊತ್ತಿಲ್ಲ. ಅದರಲ್ಲಿ ಎಕ್ಸಾಮ್ ನಡೆಯೋ ಟೈಮಿಗೆ ಹುಡುಗರು ಯಾರು ಕೆಮ್ಮ ಬಿಟ್ರು ಇದು ಮಾಡಿದ್ರಂದ್ರೆ ಹುಡುಗರು ಭಯದಿಂದ ಎಕ್ಸಾಮ್ ಬರಿಬೇಕಲ್ ಮೇಡಮ್. ಈಗ ಮಾಸ್ಕ್ ಹಾಕಿದ್ರೆ ಸ್ಪ್ರೆಡ್ ಸಾಧ್ಯತೆ ಇಲ್ಲ ಅಂತಾರಲ್ಲ ಸರ್? ಮೇಡಮ್, ಸಾಧ್ಯತೆ ಇಲ್ಲ ಅಂದ್ಬಿಟ್ಟು ಎಷ್ಟೋ ಜನರಿಗೆ ಬಂದಿದೆ ಅಲ್ ಮೇಡಮ್, ಎಷ್ಟ್ ಜನ ಹುಷಾರೇ ಇದ್ದಾರೆ ಇಷ್ಟಿಂದ. ಸೊ ಯಾರೋ ಕೆಮ್ಮ ಬಿಟ್ರೆ ಎಕ್ಸಾಮ್ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು ನಿಮ್ದು. ಹೌದು, ಎಕ್ಸಾಮ್ ಮನೇಲಿ ಕೂತವ್ರಿಗೆ ಬರ್ತಾ ಇದೆ ಅಲ್ಲ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ತರುಣ್ ಕಾಲ್ ಮಾಡಿದ್ದಕ್ಕೆ. ಕಾಲರ್ ಇದ್ದಾರೆ ಐಶ್ವರ್ಯ, ಹೇಳಿ ಐಶ್ವರ್ಯ. ಬೆಳಗಾವಿಂದ ಕಾಲ್ ಮಾಡಿದ್ದೀರಿ, ಎಕ್ಸಾಮ್ ಬೇಕಾ ಬೇಡವಾ? ಬೇಕು ಮೇಡಮ್, ಯಾಕಂದ್ರೆ ಲಾಕ್ಡೌನ್ ಅಲ್ಲಿ ತುಂಬಾ ಓದ್ಕೊಂಡಿದ್ದೀವಿ, ಈಗ ನಮ್ಗೆ ಎಕ್ಸಾಮ್ ತಗೋಲಿಲ್ಲ ಅಂದ್ರೆ ಮುಂದೆ ಕಾಲೇಜ್ ಕಲ್ಸೋಕೆ ತುಂಬಾ ಪ್ರಾಬ್ಲಮ್ ಆಗ್ಬಿಡತ್ತೆ. ಸೊ ಓದಕ್ ತುಂಬಾ ಸಮಯ ಸಿಕ್ಕಿತ್ತು ನಿಮ್ಗೆ? ಹೌದು, ತುಂಬಾನೇ ಸಮಯ ಸಿಕ್ತು, ಏನೇನು ಓದಿಲ್ಲ ಅನ್ನೋದಿಲ್ಲ, ಎಲ್ಲಾ ಓದ್ಕೊಂಡಿದೀವಿ ಮೇಡಮ್. ಓಕೆ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ರಾ? ಹಾ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಆಮೇಲೆ ದಿನ ಮಧ್ಯಾಹ್ನ ಡಿಡಿ ಚಂದನ್ ನಲ್ಲಿ ಅದನ್ನು ಆನ್ಲೈನ್ ಅದು ಎಲ್ಲ ಮುಗಿಸಿದೇವಿ ಮೇಡಮ್. ಸೊ ಈಗ ರೆಡಿ ಸ್ಟಡಿ ಗೋ ಅನ್ಬೇಕು ಅಷ್ಟೇ. ಕ್ವೆಶ್ಚನ್ ಪೇಪರ್ ಎಲ್ಲ ಕಳ್ಸಿದಾರ್ರಿ, ನಾವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಬೇಕ್ರಿ ನಮ್ಗೆ. ಓಕೆ, ನಿಮ್ಮ ಸ್ಕೂಲಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಟೀಚ್ ಮಾಡಿದ್ದಾರೆ, ರಿವಿಷನ್ ಮಾಡಿದ್ದಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಕಾಲ್ ಮಾಡೋದಕ್ಕೆ ಐಶ್ವರ್ಯ. ವಿದ್ಯಾ ಕಾಲ್ ಮಾಡಿದ್ದಾರೆ ಹಾಸನದಿಂದ. ವಿದ್ಯಾ ಹೇಳಿ. ಹಾ ಮೇಡಮ್, ನಾವು ಎಕ್ಸಾಮ್ ಮಾಡ್ಲೇಬೇಕಾಗುತ್ತೆ.
ಒನ್ ಇಯರ್ ಇಂದ ಓದಿರೋದೆಲ್ಲ ವೇಸ್ಟ್ ಆಗುತ್ತೆ, ಕಷ್ಟಪಟ್ಟು ಓದಿರ್ತೀವಿ. ಇಂಟರ್ವ್ಯೂ ಸ್ಟೂಡೆಂಟ್ಸ್ಗೆಲ್ಲ ಲಾಸ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಮಾಡ್ಲೇಬೇಕಾಗುತ್ತೆ. ಎಕ್ಸಾಮ್ ಮಾಡೋದು ದೂರ ದೂರ ಕೂರ್ಸ್ಕೊಂಡೆ ಮಾಡೋದಲ್ವಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡೆ ಮಾಡೋದು. ಹಾಗಾಗಿ ಒಂದ್ ವರ್ಷ ಓದಿರೋದ್ರಿಂದ ಎಕ್ಸಾಮ್ ಮಾಡಿಸ್ಲೇಬೇಕಾಗುತ್ತೆ. ಓಕೆ, ಎಕ್ಸಾಮ್ ಮಾಡಲೇಬೇಕು ಅನ್ನೋದು ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ವಿದ್ಯಾ. SSLC ಪರೀಕ್ಷೆಯನ್ನು ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರದಲ್ಲಿ ಹಲವು ಅಭಿಪ್ರಾಯಗಳು ಹೊರಕ್ಕೆ ಬರ್ತಾ ಇದೆ. ಬೇಕು ಅಂತ ಕೇಳೋರು ಕೆಲವರು, ಬೇಡ ಅಂತ ಹೇಳೋರು ಕೆಲವರು ಇದ್ದಾರೆ. ಸೊ ಈಗ ಸರ್ಕಾರದ ತೀರ್ಮಾನ ಅಂತೂ ನಿಗದಿತ ಸಮಯದಂತೆ ಪರೀಕ್ಷೆಯನ್ನು ನಡೆಸ್ಕೊಳ್ಳಲಾಗುತ್ತೆ. ಮಾರ್ಪಾಡುಗಳನ್ನು ಕೂಡ ಮಾಡಿಕೊಳ್ಳಲ್ಲ, ರದ್ದನ್ನು ಕೂಡ ಮಾಡಲ್ಲ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ನಾವು ಸಾಮೂಹಿಕವಾಗಿ ಪಾಸ್ ಮಾಡ್ತೀವಿ ಅಂದಾಗ ಅಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬರಲಾಗಿದೆ. ಜೊತೆಗೆ ಬೇಕಾದಂಥ ಅಗತ್ಯ ಕ್ರಮಗಳನ್ನೆಲ್ಲ ತೆಗೆದುಕೊಳ್ತಾ ಇದ್ದೀವಿ, ಸುರಕ್ಷತಾ ಕ್ರಮಗಳನ್ನೆಲ್ಲವನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಸೊ ಮತ್ತೊಂದು ಆಲ್ಟರ್ನೇಟ್ ಏನು, ಈಗೊಂದು ಪ್ಲಾನ್ ಎ ಪ್ಲಾನ್ ಬಿ ಅಂತ ಏನು ಇದೆ, ಸೊ ಅದನ್ನು ಕೂಡ ಸಿದ್ಧಪಡಿಸ್ಕೊಳ್ಳಲಾಗಿದೆ. ಒಂದು ಸೋಂಕಿತ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವ್ರನ್ನ ಎಲ್ಲಿ ಅವ್ರಿಗೆ ಎಕ್ಸಾಮ್ನ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇನ್ನು ಎಕ್ಸಾಮ್ ಬರೆಯೋ ಸಂದರ್ಭಕ್ಕೆ ಬಂದಂತಹ ವಿದ್ಯಾರ್ಥಿಗಳಲ್ಲಿ ಏನಾದರೂ ಸೋಂಕಿದ್ರೆ ಅಥವಾ ಕ್ವಾರಂಟೈನ್ ಪ್ರದೇಶ ಆಗಿದ್ರೆ ಅಲ್ಲಿ ಹೇಗೆ ಮಾಡಬೇಕು, ಈ ಥರದೆಲ್ಲ ಒಂದು ತೀರ್ಮಾನಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಭು ಕಾಲ್ ಮಾಡಿದ್ದಾರೆ, ರಘು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ, ಹೇಳಿ. ಮೇಡಮ್ ನಮಸ್ತೆ. ಓಕೆ ಹೇಳಿ ಸರ್. ಮೇಡಮ್ ನಾವು, ನಮ್ಮ ತಮ್ಮ ಇದ್ದಾನೆ ಮೇಡಮ್, ಅವನು ಇಂಟೆಲಿಜೆಂಟ್ ಆದ್ರೆ ಭಯ ಪಡ್ತಿದ್ದಾನೆ. ಓಕೆ, ಯಾಕೆ? ಕೊರೋನಾ ವಿಚಾರ, ಕೊರೋನಾ ಬಗ್ಗೆ. ಕೊರೋನಾ ಬಗ್ಗೆ. ಓಕೆ, ಆದ್ರೆ ಅವನು ಎಕ್ಸಾಮ್ ಬೇಡ ಮೇಡಮ್ ನಮ್ಗೆ. ಅಲ್ಲ, ಈಗ ನೀವು ಧೈರ್ಯ ಹೇಳೋ ಮೂಲಕ, ಈಗ ಅವನು ಇಂಟೆಲಿಜೆಂಟ್ ಅಂತ ಹೇಳ್ಬೇಕಾದ್ರೆ ಧೈರ್ಯ ಹೇಳಿ ಎಕ್ಸಾಮ್ ಫೇಸ್ ಮಾಡಕ್ ಕಳಿಸ್ಬೇಕಲ್ವಾ? ಸೊ ಇಲ್ಲ ಅಂದ್ರೆ ಮೇಡಮ್, ಆದ್ರೆ ಟಿವಿಲಿ ಈ ತರ ಎಲ್ಲ ಬೇರೆ ಕಡೆ ಎಲ್ಲ ರದ್ದು ಮಾಡಿದೀವಿ ಅಂತ ಏನೋ ಬರ್ತಿದೆ. ಜಿಯೋಕ್ಕಿಂತ ಮೇಡಮ್ ಎಕ್ಸಾಮ್ ಏನ್ ಮುಖ್ಯ ಅಲ್ವಲ್ಲ. ಈಗ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ನಮ್ಮಲ್ಲಿ ಆ ತರದೇನ್ ಪರಿಸ್ಥಿತಿ ಇಲ್ಲ. ಸೊ ನಿಭಾಯಿಸ್ಕೊಳ್ಳೋ ಮೂಲಕವಾಗಿ ಪರೀಕ್ಷೆಯನ್ನ ಮಾಡಬಹುದು, ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ. ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ ರಘು. ಸಂಗೀತ ಕಾಲ್ ಮಾಡಿದ್ದಾರೆ ಕಡೂರಿನಿಂದ, ಹೇಳಿ ಸಂಗೀತ. ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಕರೆ ಮಾಡ್ತಾ ಇದ್ದಾರೆ. ಕೆಲವರು, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಒಳ್ಳೆ ಸ್ಟೂಡೆಂಟೇ, ಬಟ್ ಸ್ಟಿಲ್ ನನಗೆ ಒಂದು ಭಯ ಇದೆ, ಈ ಭಯದ ಮಧ್ಯೆ ನಾನು ಹೆಂಗೆ ಫೇಸ್ ಮಾಡಲಿ ಅಂತ. ಭಯ ಇದೆಲ್ಲ ಆತಂಕ ಎಲ್ಲ ಇದ್ದಾಗ ಪರೀಕ್ಷೆಯನ್ನು ಫೇಸ್ ಮಾಡಲಿಕ್ಕೆ ಬಹಳ ಕಷ್ಟ ಅನ್ನುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಇದೆ. ಅದನ್ನು ದೂರ ಮಾಡುವಂಥ ಇವಾಗ ಮನಸ್ಥಿತಿಯನ್ನು ಪೋಷಕರು ಪಡೆದುಕೊಳ್ಬೇಕು. ಮಕ್ಕಳ ಮುಂದೆ ಪೋಷಕರೇ ನಿಮಗೆ ಇದಾಗುತ್ತೆ ಅದಾಗುತ್ತೆ ಅಂತಂದಾಗ ಮತ್ತಷ್ಟು ಆತಂಕದಲ್ಲಿರ್ತಾರೆ. ಆಮೇಲೆ ಪುಟ್ ಮಕ್ಕಳಲ್ಲ, SSLC ಓದುವಂತಹ ಮಕ್ಕಳು ಅಂದಾಗ ಸ್ವಲ್ಪ ಅವ್ರಿಗೆ ಹೇಳಿದಾಗ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋದು ಮತ್ತು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು, ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡೋದು ಇದೆಲ್ಲವೂ ಕೂಡ ಸಹಜವಾಗಿ ಗೊತ್ತಿರುತ್ತೆ. ಹಾಗಾಗಿ ಅಂತರವನ್ನು ಕಾಯ್ದುಕೊಳ್ಳೋದು ಇದೆಲ್ಲವನ್ನು ಕೂಡ ನಿಭಾಯಿಸಬಹುದು, ಕಷ್ಟ ಏನೂ ಆಗಲ್ಲ ಅಂತ. ಸರ್ಕಾರ ಕೂಡ ಈಗಾಗಲೇ ಅಲ್ಲೇನಾದರೂ ಸೋಂಕಿತ ಪ್ರಕರಣ ಕಾಣಿಸಿದ್ರೆ ಮತ್ತೆ ಅವ್ರಿಗೆ ಮತ್ತೆ ರೀ ಎಕ್ಸಾಮನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಶೈಲಾ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್, ನಮ್ಮ ಮಕ್ಕಳು SSLC ಎಕ್ಸಾಮ್ ಬರೀತಾ ಇದಾರೆ ಈಗ. ಅಂದ್ರೆ ಅವ್ರದ್ದು ಸೆಂಟರ್ ಮುಂಚೆ ಸೆಲೆಕ್ಟ್ ಮಾಡಲ್ಲ, ಅದೇ ಸೆಂಟರ್ ಅಥವಾ ಚೇಂಜ್ ಆಗುತ್ತಾ ಅಂತ ಅದು ಏನು ಹೇಳಿಲ್ಲ. ಆಮೇಲೆ ಹಾಲ್ ಟಿಕೆಟ್ ಏನು ಹೇಳಿಲ್ಲ. ಇವಾಗ ಕೆಲವರು ಪೇರೆಂಟ್ ಹೇಳ್ತಾ ಇದಾರೆ 16ನೇ ವಯಸ್ಸಿನ ಮಕ್ಕಳು ಪ್ರಬುದ್ಧರಾಗಿರ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅವ್ರು ಎಷ್ಟೇ ದೊಡ್ಡವ್ರು ಇದ್ರು ಕೆಲವರಿಗೆ ಇಮ್ಯುನಿಟಿ ಪವರ್ ಇರುತ್ತೆ, ಕೆಲವರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಅದು ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆಯಲ್ಲಿ ನೆಂದು ನೆಕ್ಸ್ಟ್ ಡೇನೆ ನೆಗಡಿ ಬರಬಹುದು ಎಕ್ಸಾಮ್ಗೆ ಹೋಗೋ ದಿವಸನೇ. ಅವಾಗ ಅಲ್ಲಿ ಥರ್ಮಲ್ ಸ್ಕ್ಯಾನಿಂಗು ಅದು ಇದು ಮಾಡಿದಾಗ ಮಕ್ಕಳಿಗೆ ನೆಗಡಿ ಇತ್ತು ಅಂದ್ರೆ ಅವ್ರಿಗೆ ಎಕ್ಸಾಮ್ ಬೇಡ ಅಂತ ಇದ್ ಮಾಡ್ತಾರೆ. ನನ್ ಮಗಳಿಗೆ ಅದು ಭಯ ಆಗಿದೆ ಇವಾಗ, ಆತರ ನೆಗಡಿ ಅಂತೆಲ್ಲ ನನಗೆ ದೂರ ಕಳಿಸ್ಬಿಟ್ರೆ ನನಗೆ ಒಂದ್ ವರ್ಷನೇ ವೇಸ್ಟ್ ಆಗತ್ತೆ, ನನ್ನ ಲೈಫೇ ವೇಸ್ಟ್ ಆಗತ್ತೆ ಅಂತ ಅವಳು ಒಂದೇ ಕಡೆ ಟೆನ್ಷನ್. ನಿಮ್ ಪಾಯಿಂಟ್ ನಾನು ಒಪ್ಕೊಳ್ತೀನಿ, ಬಟ್ ಆತರ ನಿಮ್ ಮಗಳು ಒಂದ್ ಪ್ರಶ್ನೆ ಎತ್ತಿದ್ರೋದ್ರಿಂದ, ಸೊ ಆತರ ನೆಗಡಿ ಅಥವಾ ಫೀವರ್ ಕಾಣಿಸ್ಕೊಳ್ತು ಅಂದ್ರೆ ಅವ್ರಿಗೆ ಬೇರೆ ಕೊಠಡಿಯಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಅವ್ರನ್ನೇನ್ ಕಳಿಸ್ಬಿಡಲ್ಲ, ಎಕ್ಸಾಮ್ ಬರೀಲೇಬಾರ್ದು ಅಂತ ಏನ್ ಮಾಡಲ್ಲ, ಅವ್ರಿಗೆ ಬೇರೆ ಕಡೆ ಕೂರಿಸಿ ಸಪ್ರೇಟ್ ಆಗಿ ಎಕ್ಸಾಮ್ ಬರೆಸ್ತಾರೆ. ಸೊ ಆ ಟೆನ್ಷನ್ ಬೇಡ ಅಂತ ಹೇಳಿ. ಓಕೆನಾ? ಬಟ್ ಸಿಗುತ್ತೆ, ಬಟ್ ಅವ್ರ ಮೈಂಡ್ ಅವಾಗ ಒಂಥರ ಡಿಸ್ಟರ್ಬ್ ಆಗ್ತಾರೆ, ಬೇರೆ ಕೂರ್ಸಿದ್ದಾರೆ ಆತರ ಇದ್ ಮಾಡ್ತಾರೆ. ಕ್ವೈಟ್ ಕಾಮನ್. ಥ್ಯಾಂಕ್ ಯು ಶೈಲಾ ಕಾಲ್ ಮಾಡಿದ್ದಕ್ಕೆ. ತನು ಕಾಲ್ ಮಾಡಿದ್ದಾರೆ ತಿಪ್ಟೂರ್ನಿಂದ, ಹೇಳಿ ತನು ಅವರೇ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಳಿ. ಹೌದು ಮ್ಯಾಮ್, ಎಕ್ಸಾಮ್ ಮಾಡ್ಬೇಕು. ನಾನು ಸ್ಟೂಡೆಂಟ್ ಅವರ ಅಪ್ಪ ಮಾತಾಡ್ತಾ ಇರೋದು. ಮಾಡ್ಬೇಕು, ಯಾಕಂದ್ರೆ ಅವರು ರೆಡಿ ಆಗಿರ್ತಾರೆ, 1 ಇಯರ್ ಇಂದನು ಓದಿ ಮಾಡಿ ರೆಡಿ ಆಗಿರ್ತಾರೆ. ಸೊ
ಈಗಲೇ ಡಿಸಪಾಯಿಂಟ್ ಮಾಡಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ತೊಂದರೆ ಆಗುತ್ತೆ. ಹೇಗೆ ಈಗ ಎಕ್ಸಾಮ್ ಮಾಡದೇ ಇದ್ರೆ ಏನಾಗಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಮ್ಯಾಮ್ ಅಂದ್ರೆ ತೊಂದರೆ ಆಗೇ ಆಗುತ್ತೆ, ಬಿಕಾಸ್ ಇವಾಗ ಜಸ್ಟ್ 10th ಅಷ್ಟೇ ಇದ್ದಿದ್ದೀಗ ಏನು ಫಸ್ಟ್ ಸ್ಟೇಜ್ ಅವ್ರ ಲೈಫ್ ಅಲ್ಲಿ. ಇವಾಗ್ಲೇ ಅವರು ಓದ್ಲಿಲ್ಲ, ಐ ಮೀನ್ ಫೇಸ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಲೈಫ್ ಫ್ಯೂಚರ್ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ. ಸೋ ಕಾನ್ಫಿಡೆನ್ಸ್ ಬರ್ಬೇಕಲ್ಲ ಮಕ್ಕಳಲ್ಲಿ ಅಂತ. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ತನು ಅವರೇ. ಮಕ್ಕಳಿಗೆ ಈಗಲೇ ಡಿಸಪಾಯಿಂಟ್ ಮಾಡೋದು ಸೂಕ್ತ ಅಲ್ಲ. ಇನ್ನಷ್ಟು ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡೋ ಮೂಲಕವಾಗಿ ಅವರ ಹೈಯರ್ ಎಜುಕೇಶನ್ಗೆ ಸಾಥ್ ಕೊಡಬೇಕು ಅಂದ್ರೆ ಪರೀಕ್ಷೆ ಆಗಬೇಕು ಅನ್ನುವಂತಹ ಅಭಿಪ್ರಾಯಗಳು. ಮಂಜೇಶ್ ಶೆಟ್ರು ಕಾಲ್ ಮಾಡಿದ್ದಾರೆ ಶಿವಮೊಗ್ಗದಿಂದ. ಹೇಳಿ ಸರ್. ಹಲೋ ಸರ್, ಹೇಳಿ. ಮಕ್ಕಳಿಗೆ ಎಕ್ಸಾಮ್ ಆಗ್ಬೇಕಲ್ಲ ಸ್ವಾಮಿ, ಮಕ್ಕಳಿಗೆ ಪರೀಕ್ಷೆ ಆಗ್ಬೇಕಲ್ಲ, ಪರೀಕ್ಷೆ ಮಾಡದೇ ಇದ್ರೆ ಹೇಗಾಗತ್ತೆ? ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ, ಮಾಡ್ಬೇಕು. ಇಲ್ಲಿವರೆಗೆ ಮಾಡಿದ್ದವರು ಒಳ್ಳೆ ಮಕ್ಕಳು, ಕಲಿತೋ ರಿಸಲ್ಟ್ ಇಲ್ಲ. ಕಾಪಿ ಹೊಡೆದ ಮಕ್ಕಳಿಗೆ ಬೇಡ ಅಂತೇವೆ ತಂದೆ ತಾಯಿಯವರು. ಮಕ್ಕಳು ಚೆನ್ನಾಗಿ ಓದೋರು ಮಕ್ಕಳಿಗೆ ಹೀಗೆ ಪರೀಕ್ಷೆ ಮಾಡಿದ್ರೆ ಬರೆಯನ್ನೇ ಆಗತ್ತಲ್ಲಮ್ಮ. ಇಲ್ಲ, ಸರ್ಕಾರ ತೀರ್ಮಾನ ಮಾಡಿದೆ ಎಕ್ಸಾಮ್ ಮಾಡಿಸ್ತೀವಿ, ಹಾಗೇನ್ ಚಿಂತೆ ಮಾಡಬೇಡಿ ಅಂತ. ಚಿಂತೆ ಮಾಡದಿದ್ರೆ ನಾಳೆ ಪರೀಕ್ಷೆ ಬರೀ ತೊಂದರೆ ಆಗತ್ತಮ್ಮ, ಎಕ್ಸಾಮ್ ಆಗ್ಲೇಬೇಕು. ಓಕೆ, ಆಲ್ ರೈಟ್ ಸರ್, ಥ್ಯಾಂಕ್ ಯು. ಮಂಜೇಶ್ ಅವರ ಅಭಿಪ್ರಾಯ ಎಕ್ಸಾಮ್ ಆಗ್ಲಿ, ನಾಳೆ ತೊಂದರೆ ಆಗಬಾರ್ದು ಅಂತ. ಸ್ವಪ್ನ ಕಾಲ್ ಮಾಡಿದ್ದಾರೆ ಮಂಡ್ಯದಿಂದ. ಮೇಡಮ್ ಹೇಳಿ. ಹಾ ಮೇಡಮ್, ಇವತ್ತು SSLC ಎಕ್ಸಾಮ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ನಮಗೆ ಮಾಡ್ಬೇಕಂತಾನೆ ಇದೆ. ಓಕೆ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದ ಎಕ್ಸಾಮ್ ಆಗ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದೌದು, ಅವರು ಪ್ರಿಪರೇಟರಿ ಬೇಸಿಸ್ ಮೇಲೆ ಮಾರ್ಕ್ಸ್ ನ ಕನ್ಸಿಡರ್ ಮಾಡಿ ಅಂತ ಹೇಳ್ಬಹುದು. ಬಟ್ ನಾವು ಏನೋ ಇಂಟೆನ್ಷನ್ ಇಲ್ಲ, ಪ್ರಿಪರೇಷನ್ ಅಷ್ಟು ಏನೋ ಬೇರೆ ದೃಷ್ಟಿಯಿಂದ ನೋಡಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗ್ದಿರ್ತೀವಿ. ಬಟ್ ಇವಾಗ ಚೆನ್ನಾಗಿ ಓದಿ ಏನೋ ಒಂದು ಕಾನ್ಫಿಡೆನ್ಸ್ ಇರ್ತೀವಿ, ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ತುಂಬಾ ಅನ್ಯಾಯ ಮಾಡ್ದಂಗ ಆಗತ್ತಲ್ಲ. ಓಕೆ, ಸೊ ಅಂದ್ರೆ ಪ್ರಿಪರೇಟರಿ ಅಂತ ಅಂದಾಗ ಅಷ್ಟು ಸೀರಿಯಸ್ ಆಗಿ ತಗೊಂಡು ಎಕ್ಸಾಮ್ ಫೇಸ್ ಮಾಡಿರಲ್ಲ, ಸೊ ಅದನ್ನ ನೀವು ಪರಿಗಣಿಸಿ ಪಾಸ್ ಮಾಡ್ತೀರಿ ಅಂದ್ರೆ ನಾವುಗಳು ಹೆಂಗೆ ಅದನ್ನ ಒಪ್ಕೊಳ್ಳೋದು ಅಂತ ನೀವು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸ್ವಪ್ನ ಕಾಲ್ ಮಾಡಿದ್ದಕ್ಕೆ. ಓಕೆ, ಇದು ಸಾಮಾನ್ಯವಾಗಿ ಆಗುತ್ತೆ. ಬಹಳಷ್ಟು ಮಕ್ಕಳು ಪ್ರಿಪರೇಟರಿ ಅಂದಾಗ ಅಷ್ಟು ಕಾನ್ಫಿಡೆಂಟ್ ಆಗಿ ಅಥವಾ ಸೀರಿಯಸ್ ಆಗಿ ತಗೊಂಡು ಮಾಡಿರಲ್ಲ. ಸೊ ನಾವು ಫೈನಲ್ಸ್ ಅಲ್ಲಿ ನೋಡ್ಕೊಳ್ಳೋಣ ಬಿಡು ಅಂತ ತೀರ್ಮಾನ ಮಾಡಿರ್ತಾರೆ. ಅಂತ ಮಕ್ಕಳು ಪ್ರಿಪರೇಟರಿನ ನೀವು ನೋಡ್ಕೊಂಡು ಪಾಸ್ ಮಾಡ್ಬಿಡ್ತೀರಿ ಅಂದಾಗ ನಾನಲ್ಲಿ ನೆಗ್ಲೆಕ್ಟ್ ಮಾಡಿರ್ತೀನಿ, ಹಾಗೇನ್ ಮಾಡ್ಬೇಕು ಅಂತ. ಬೆಳಗಾವಿಯಿಂದ BS ಕಾಂಬ್ಲೆ ಕಾಲ್ ಮಾಡಿದ್ದಾರೆ. ಹೇಳಿ ಸರ್. ಕಾಂಬ್ಲೆ ಅವರೇ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ಸರ್? ಮೇಡಮ್ ಅವರೇ, ಇವಾಗ ವಿದ್ಯಾರ್ಥಿಗಳಿಗೆ ಹೌದು ಕೇಳಿಸ್ತಾ ಇದೆ. ಓಕೆ ಹೇಳಿ. ಇವತ್ತು ವಿದ್ಯಾರ್ಥಿಗಳಿಗೆ ಜೀವನನು ಮುಖ್ಯ ಮತ್ತು ಪರೀಕ್ಷೆನೇ ಮುಖ್ಯ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಈ ಸರ್ಕಾರ ಕೆಲವೊಂದು ರೂಲ್ಸ್ ಗಳನ್ನ ಹಾಕಿದಲ್ಲ ಮೇಡಮ್, ಈ ಎಲ್ಲಾ ರೂಲ್ಸ್ ಗಳನ್ನು ಫಾಲೋ ಮಾಡಿ ಎಕ್ಸಾಮ್ ನಡೆಸಿದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗತ್ತೆ ಮೇಡಮ್ ಅವರೇ. ಓಕೆ, ಏನ್ ತೊಂದರೆ ಆಗಲ್ಲ. ಯಾಕಂದ್ರೆ ಏನ್ ತೊಂದರೆ ಆಗಲ್ಲ ಮೇಡಮ್, ಯಾಕಂದ್ರೆ ಇನ್ನು ಕೊರೋನಾ ಇದು ನಿರಂತರವಾಗಿರುವಂತ ಒಂದು ರೋಗ, ಇದ್ರ ಜೊತೆಗೇನೆ ಬದುಕಬೇಕಾಗಿದೆ. ಹೀಗಾಗಿ ಸರ್ಕಾರ ಉತ್ತಮ ಒಂದು ಕ್ರಮಗಳನ್ನು ಕೈಗೊಂಡು ಎಕ್ಸಾಮ್ ನಡೆಸಿದ್ರೆ ಅತಿ ಉತ್ತಮ ಅಂತ ನನ್ನ ಅಭಿಪ್ರಾಯ ಮೇಡಮ್ ಅವರು. ಆಲ್ರೈಟ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಗಣೇಶ್ ಪಿರಿಯಾಪಟ್ಟಣದಿಂದ ಕಾಲ್ ಮಾಡಿದ್ದಾರೆ. ಹೇಳಿ ಗಣೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ. ಏನಿಲ್ಲ, ಎಕ್ಸಾಮು ಮಾಡಬಾರ್ದು ಅಂತ ಇಲ್ಲ, ಮಾಡ್ಲೇಬೇಕು. ನನ್ನ ಮಗಳು SSLC ಎಕ್ಸಾಮ್, ಈಗ ಗ್ರಾಮೀಣ ಪ್ರದೇಶ ನಮ್ದು. ಈಗೆಲ್ಲ ಆಲ್ರೆಡಿ 3 ತಿಂಗಳಾಯ್ತು ಎಕ್ಸಾಮ್ ಸ್ಕೂಲ್ ನಿಂತೋಗಿ. ಎಲ್ಲ ಸಾಧಾರಣ ಬುಕ್ಸ್ ಓದ್ತಾ ಇದ್ದಾಳೆ, ಆಲ್ರೆಡಿ ಅರ್ಧಂಬರ್ಧ ಮರ್ತ್ಕೊಬಿಟ್ಟಿರ್ತಾಳೆ. ಓಕೆ, ಹಂಗಾಗಿ ಎಕ್ಸಾಮು ನಾವು ಮಾಡಬಾರ್ದು ಅಂತಲ್ಲ, ಒಂದ್ ಸ್ವಲ್ಪ ಸ್ಕೂಲ್ನಲ್ಲಿ ಅವ ಕಲಿಯುವ ಸ್ಕೂಲ್ನಲ್ಲಿ ಈಗ ರಿವಿಷನ್ ಮಾಡ್ತಾ ಇಲ್ವಾ ಸರ್ ಸ್ಕೂಲಲ್ಲಿ? ರಿವಿಷನ್ಸ್ ಮಾಡ್ತಾ ಇಲ್ವಾ ಸ್ಕೂಲಲ್ಲಿ? ಇಲ್ಲ, ಏನು ಎಕ್ಸಾಮ್ ಸ್ಕೂಲ್ನೇ ಮಾಡ್ತಾ ಇಲ್ಲ. ಸ್ಕೂಲ್ ನಮ್ಗೆ ಒಂದ್ ತಿಂಗಳು ಮುಂಚಿತವಾಗಿ ಸ್ಕೂಲ್ ಮಾಡ್ಬೇಕು ಅಂತ ನಮ್ಗೆ ಇಷ್ಟ ಎಕ್ಸಾಮ್ ಮುಂಚಿತವಾಗಿ. ಓಕೆ, ಸೊ ಅಟ್ ಲೀಸ್ಟ್ ಅದಾದ್ರೂ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತ. ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಅವ್ರಿಗೆ ಎಕ್ಸಾಮು ಮರೆಯೋಕೆ ಮೈಂಡು ಎಲ್ಲ ಚೆನ್ನಾಗಿ ಇದಾಗ್ತದೆ ಅಂತ. ಓಕೆ, ಥ್ಯಾಂಕ್ ಯು ಗಣೇಶ್ ಅವರೇ. ಸೈಯದ್ ಅನ್ವರ್ ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ಹೇಳಿ ಸೈಯದ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಈಗ ಲಾಕ್ಡೌನ್ ಆಯ್ತಲ್ಲ ಮೇಡಮ್, ಫಸ್ಟ್ ನಮ್ಮ ಇಂಡಿಯಾದಲ್ಲಿ 500 ಜಿಲ್ಲೆ ಇತ್ತು, ಅವಾಗ ಲಾಕ್ಡೌನ್ ಮಾಡಿತ್ತು. ಈಗ 2.5 ಲಕ್ಷ ದಾಟಿದೆ. ಈಗ ಲಾಕ್ಡೌನ್ ಮಾಡಬೇಕಿತ್ತು, ಇಂಥ ಟೈಮಲ್ಲಿ ಪರೀಕ್ಷೆ ಬೇಕು ಅಂತಾರಲ್ಲ, ಅದು ಜವಾಬ್ದಾರಿ ಯಾರ್ದು ಅಂತಾರೆ ಮೇಡಮ್?
ಅಲ್ಲ ಈಗ ಎಲ್ಲವೂ ಕೂಡ ಓಪನ್ ಆಗಿರ್ಬೇಕಾದ್ರೆ, ಕೆಲಸ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಅದು ಓಕೆ, ಶಾಲೆ ಬೇಡ ಅಂದ್ರೆ ಯಾಕೆ, ಈ ತರ ಪ್ರಶ್ನೆ ರೈಸ್ ಆಗಲ್ವಾ? ಅಲ್ಲ ಮೇಡಮ್, ಯಾಕಂದ್ರೆ ಈಗ ಮುಂಚೆ ಒಬ್ಬೊಬ್ಬರಿಗೆ 8-10 ಮಕ್ಕಳು ಇತ್ತು, ಈಗ ಒಂದು ಇಲ್ಲ ಎರಡೇ ಮಕ್ಕಳು. ಕೊರೋನಾ ವಿಚಾರದಲ್ಲಿ ನಾವೇನ್ ಸರ್ ಪಾಲನೆ ಮಾಡ್ಬೇಕಾಗಿರೋದು, ಡಿಸ್ಟೆನ್ಸ್, ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಇದಿಷ್ಟನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಹೌದೌದು ಹೇಳ್ತಾರ ಸರಿ. ಈಗ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಯಾರು ಜವಾಬ್ದಾರಿ? ಓಕೆ, ಆ ಆತಂಕ ಪೋಷಕರಲ್ಲಿದೆ, ಅದನ್ನ ದೂರ ಮಾಡೋ ಕೆಲಸವನ್ನ ಸರ್ಕಾರ ಮಾಡಬೇಕು. ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ. ಪವನ್ ಕುಲಕರ್ಣಿ ಧಾರವಾಡದಿಂದ ಕಾಲ್ ಮಾಡಿದ್ದಾರೆ, ಹೇಳಿ ಪವನ್ ಅವರೇ. ಮ್ಯಾಮ್, ನನ್ನ ಪ್ರಕಾರ ನಾ ಈಗ 10th ಪಿ ಯು ಸಿ ಡಿಗ್ರಿ ಅಂತ ಮಾತಾಡ್ತಿಲ್ಲ, ಎಲ್ಲ ಸ್ಟೂಡೆಂಟ್ ಆಗಿ ಮಾತಾಡ್ತೀನಿ. ಓಕೆ, ಈಗ ಇವರೆಲ್ಲ ಹೇಳ್ತಾರೆ 10th ಎಕ್ಸಾಮು ಬಹಳ ಇಂಪಾರ್ಟೆಂಟ್, ಈಗ ಪಾಸ್ ಆದ್ರೆ ನೆಕ್ಸ್ಟ್ ಎಲ್ಲ ಆಗತ್ತೆ ಅಂತ. ಆದ್ರೆ ಬರೋದು ಲಾಸ್ಟಿಗೆ ಜಾಬ್ ತನಾನೆ ಬರುತ್ತೆ, ಅಂದ್ರೆ ನಮ್ ನಾಳೆ ಒಳ್ಳೆ ಕಾಲೇಜ್ ಅಲ್ಲಿ ಸಿಗೋದು ಅಥವಾ ಏನಾಗಿರ್ಬೋದು, ಅವಾಗ ಅವರು ಜಸ್ಟ್ ಒಂದು ಎಂಟ್ರೆನ್ಸ್ ಟೆಸ್ಟ್ ಏನಾದ್ರು ತಗೊಂಡ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ಹುಡುಗರು ಎಷ್ಟು ಕಲ್ತಿದ್ದಾರೆ ಎಷ್ಟು ಕಲ್ತಿಲ್ಲ ಅಂತಂದು. ಅದನ್ನ ಬಿಟ್ಟು ಇವ್ರು ಅದು ಇಂತ ಕ್ರೂಷಿಯಲ್ ಕಂಡೀಷನ್ ನಲ್ಲಿ ಎಕ್ಸಾಮ್ ತಗೊಳ್ಳೋದು ಸರಿಯಲ್ಲ ಮ್ಯಾಮ್. ಅಕಸ್ಮಾತ್ ಹಾಗಾಗ ನಾಳೆ ನಾವು ಜಾಬ್ ಇಂಟರ್ವ್ಯೂಸ್ ಅಂದ್ರು ನಮ್ಗೆ ಈಗ ನಾವು ಬರ್ದಿತ್ತ ಈಗ ನಾವು ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ನಿಮ್ಗೆ ಜಾಬ್ ನ ಕೂಡ ನೋಡ್ತಾರಲ್ವಾ, ಇಂಟರ್ವ್ಯೂ ಕರಿಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ ಅನ್ನೋದು ಪ್ರಶ್ನೆ ಅಲ್ವಾ? ಮ್ಯಾಮ್, ನಾ ಅದಕ್ಕೂ ನಿಮ್ಗೆ ಹೇಳ್ತೀನಿ, ನಾವು ಮಾರ್ಕ್ಸ್ ಕಾರ್ಡ್ ಅನ್ನೋದು ಜಸ್ಟ್ ಒಂಥರ ಹಾಲ್ ಟಿಕೆಟ್ ಇದ್ದಾಗೆ ಮ್ಯಾಮ್. ನಾವು ಆಕ್ಚುಲಿ ನಾವು ಅಲ್ಲಿ ಓದ್ಕೊಳ್ಳೆ, ನಾವು ಜಸ್ಟ್ ನೋಡ್ತಾರೆ ಒಳಗೆ ಹೋಗಿ ನಮ್ ಟ್ಯಾಲೆಂಟ್ ಬೇಸ್ ಮೇಲೆ ನಮ್ಗೆ ಜಾಬ್ ಕೊಡ್ತಾರೆ ಮ್ಯಾಮ್. ಅದನ್ನ ಬಿಟ್ಟು ಈ ತರ ಎಲ್ಲ ಕೊಡಲ್ಲ ಮ್ಯಾಮ್. ನಾ ನೋಡಿದ ಪ್ರಕಾರ ಅದ್ರ ಒಂದು ಎಕ್ಸಾಮ್ ನಡೀಲಿಲ್ಲ ಅಂತ ತಂದ್ರೆ ಹುಡುಗರ ಕಡೆ ಇರೋ ಟ್ಯಾಲೆಂಟ್ ಏನ್ ಕಡಿಮೆ ಆಗಲ್ಲ. ಓಕೆ, ಟ್ಯಾಲೆಂಟ್ ಇದ್ದವರು ಎಲ್ಲಾದ್ರೂ ಗೆದ್ಕೊಳ್ತಾರೆ ಅಂತ. ಥ್ಯಾಂಕ್ ಯು ಪವನ್ ಅವರೇ ಕಾಲ್ ಮಾಡಿದ್ದಕ್ಕೆ. ಓಕೆ, ನಾವು ಮುಂದಿನ ಜಾಬ್ ಕ್ರಿಯೇಷನ್ ವಿಚಾರದಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಈಗ ಸದ್ಯ ಜೀವನ ಉಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಶ್ರೀಧರ್ ಕಾಲ್ ಮಾಡಿದ್ದಾರೆ, ಪೋಷಕರು. ಎಸ್ ಸರ್ ಹೇಳಿ. ನಮಸ್ಕಾರ. ನಮಸ್ತೆ ಹೇಳಿ ಸರ್. ಎಕ್ಸಾಮ್ ಇಟ್ಲೇಬೇಕು ಮೇಡಮ್, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಕ್ಸಾಮ್ ಶುಡ್ ಹ್ಯಾಪನ್. ಯಾಕಂದ್ರೆ ಪೀಪಲ್ ಆಲ್ರೆಡಿ ರೆಡಿ ವಿತ್ ದೇರ್ ಯು ನೋ ಆಲ್ ದಿ ಪ್ರಿಪರೇಷನ್ಸ್. ಇವಾಗ ಆನ್ಲೈನ್ ಬೇರೆ ಆಗಿದೆ. ನಮ್ಮೂರಲ್ಲಿ ಇವಾಗ ನಾರ್ಮಲ್ ಎಕ್ಸಾಮ್ ಆಯ್ತು, ನಾವು ಕಾಲೇಜ್ ಹೋದ್ರೆ ಡಿಫಿಕಲ್ಟ್ ಗೆಟ್ ಅಡ್ಮಿಷನ್ ಇಲ್ವಾ? ವಿತೌಟ್ ಎಕ್ಸಾಮ್ ನೀವು ಕಾಲೇಜ್ ಹೋದ್ರೆ ಇಟ್ ಇಸ್ ಅ ಬಿಗ್ ಡಿಸಾಸ್ಟರ್ ಫಾರ್ ಸ್ಟೂಡೆಂಟ್. ಬಿಕಾಸ್ ಆಲ್ರೆಡಿ ಇವಾಗ ಎಕ್ಸಾಮೇ ಆಗಿಲ್ಲ, ಇವಾಗ ಕಾಲೇಜಸ್ ಕಾಲಿಂಗ್ ಪೇರೆಂಟ್ಸ್ ಅಡ್ಮಿಷನ್ ಇದೆ ಬಂದು ಅಡ್ಮಿಷನ್ ಮಾಡ್ರಿ ಅಂತ. ಎಕ್ಸಾಮೇ ಆಗಿಲ್ಲ, ಆಲ್ರೆಡಿ ದೇರ್ ಆರ್ ಲಾಟ್ ಆಫ್ ಕಾಲೇಜಸ್ ಅಡ್ಮಿಷನ್ ಹ್ಯಾಪನಿಂಗ್ ನೌ. ಓಕೆ, ಆದ್ರೆ ಈಗ ತಜ್ಞರು ಕೆಲವರು ಹೇಳ್ತಾ ಇರೋದು ಏನು ಅಂದ್ರೆ ಪ್ರಿಪರೇಷನ್ ಮತ್ತೊಂದು ಎಲ್ಲವೂ ಕೂಡ ಮಾಡ್ಕೊಂಡಿರ್ತಾರೆ, ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಏನ್ ಅವರು ಪರ್ಫಾರ್ಮ್ ಮಾಡಿರ್ತಾರೆ ಅದನ್ನ ಕೂಡ ನಾವು ಆಧರಿಸಿ ಮಾಡಬಹುದಲ್ವಾ ಅಂತ. ಸೊ ಅದು ಒಂದು ಎಕ್ಸಾಮೇ ಆಗಲ್ವಾ ಅಂತ. ಇಲ್ಲ, ಅರ್ಥ ಆಗುತ್ತೆ. ಬಟ್ ಪ್ರೆಪ್ ಅಲ್ಲಿ ಸಮ್ ಟೈಮ್ಸ್ ಸಮ್ ಸ್ಕೂಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪೋರ್ಷನ್ ಕಂಪ್ಲೀಟ್ ಆಗಿರಲ್ಲ. ಐ ಅಗ್ರಿ ಶ್ರೀಧರ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.